ಏನೋ ಅವನದರಲ್ಲಿ ಅವನಿಗೆ ಒಂದ್ಸಾರಿ ಇದ್ದಕ್ಕದಾಗೆ ದೈಹಿಕ ಬಾಧೆ ಉಂಟಾಗ್ತದೆ. ಆಗ ಅವರು ತಮ್ಮ ಯುದ್ಧಶಕ್ತಿಯಿಂದ, ಅಂದರೆ ಭಗವಂತನಿಗೆ ಯುದ್ಧಶಕ್ತಿ ನಾಲ್ಕು ಯುದ್ಧಪಾದಗಳು ಅಂತ ಇದೆ, ಛಂದ, ವಿರಿಯ, ಸಚ್ಚ, ಅಧಿಷ್ಠಾನ ಅಂತ ಹೇಳಿ, ಇವನ್ನು ಯಾರು ವೃದ್ಧಿಸಿಕೊಂಡಿರ್ತಾರೋ, ಯಾರು ಇದನ್ನು ಪರಿಪಾಲಿಸಿಕೊಂಡಿರ್ತಾರೋ, ಅವರು ಎಂಥ ಕಷ್ಟಗಳನ್ನು ಕೂಡ ಅದು ಎದುರಿಸಬರ ಶಕ್ತಿಯು ಇರ್ತದೆ. ಹಾಗಾಗಿ ಭಗವಾನ್ ಬುದ್ಧರಿಗೆ ಆ ಶಕ್ತಿ ಇತ್ತು. ತಮ್ಮ ಯುದ್ಧಶಕ್ತಿಯಿಂದ ಆ ಬಂದಂತಹ ರೋಗವನ್ನು ಅವರು ನಿವಾರಿಸಿಕೊಳ್ತಾರೆ. ಆಗ ಒಂದು ಸಾರಿ ಆನಂದನನ್ನು ಬಿಕ್ಕು ಆನಂದ ಅವರ ಅವನು ಅಂತ್ಯವಾಸಿ, ಯಾವಾಗಲೂ ಹತ್ತಿರ ಇರುವಂಥವನು. ಆಗ ಅವನಿಗೆ ಹೇಳ್ತಾರೆ, ಅಯ್ಯ ಆನಂದ, ಈಗ ನೀವು ಯಾವಾಗಲೂ ಬುದ್ಧರನ್ನೇ ತಥಾಗತರನ್ನೇ ನೀವು ನಂಬಿಕೊಂಡಿರಬಾರದು. ನಿಮಗೆ ನೀವೇ ದೀಪಗಳಾಗಿ ಅತ್ತದೀಪೋಭವ ಅತ್ತದೀಪೋ ವಿಹರತಿ ಅತ್ತ ಶರಣ ಅನನ್ಯ ಶರಣ ಅನ್ನುವ ಮಾತನ್ನು ಹೇಳ್ತಾರೆ. ಅಂದರೆ ನಿಮಗೆ ನೀವೇ ದೀಪವಾಗಿ, ನಿಮಗೆ ನೀವೇ ಶರಣು ಹೋಗಿ, ಅಂದರೆ ಶರಣು ಹೋಗಿ, ಧಮ್ಮ ದೀಪೋಭವ ಧಮ್ಮ ಶರಣೋಭವ ಅನನ್ಯ ಶರಣೋಭವ, ಅಂದರೆ ಧಮ್ಮವೇ ನಿಮಗೆ ದೀಪವಾಗಿ, ನೀವು ಧಮ್ಮಕ್ಕೆ ಶರಣು ಹೋಗಿ, ಅನ್ಯಕ್ಕೆ ಶರಣು ಹೋಗಬೇಡಿ ಎನ್ನುವ ಮಾತನ್ನು ಹೇಳಿದ್ದು ವೇರುವಾವನದ ಮೇಲೆ. ಅಲ್ಲಿಂದ ವೇರುವಾವನದಿಂದ ಅವರು ಮುಂದಕ್ಕೆ ವೈಶಾಲಿಗೆ ಹೋಗ್ತಾರೆ. ವೈಶಾಲಿಗೆ ಹೋದಾಗ ಅಲ್ಲಿನ ಆಮ್ರಪಾಲಿಯ ಆಂಬವನದಲ್ಲಿ ಉಳಿದುಕೊಳ್ತಾರೆ. ಉಳಿದುಕೊಂಡಾಗ ಭಗವಾನ್ ಬುದ್ಧರು ಅಲ್ಲಿದ್ದ ಸಮಯದಲ್ಲಿ, ನಿಮಗೆ ಗೊತ್ತಿರುವ ಹಾಗೆ ಆಮ್ರಪಾಲಿ ಒಂದು ಗಣಿಕೆ ವೇಷ್ಯವರು, ಭಗವಾನ್ ಬುದ್ಧರ ಬಳಿ ಹೋಗಿ ನಮಸ್ಕರಿಸಿ ಕುಳಿತುಕೊಂಡಾಗ ಭಗವಾನ್ ಬುದ್ಧರು ಅವಳಿಗೆ ಧರ್ಮೋಪದೇಶವನ್ನು ಮಾಡ್ತಾರೆ. ಅವರ ಧರ್ಮೋಪದೇಶಕ್ಕೆ ಮಾರು ಹೋದ ಆಮ್ರಪಾಲಿ ಅತ್ಯಂತ ವಿನಯದಿಂದ ಅವರಿಗೆ ಈಗ ನುಂಚಿನ ಸರಿಸ್ತಾರೆ. ಪರಮ ಪೂಜ್ಯರೇ, ನೀವು ದಯಮಾಡಿ ನಾಳೆ ತಮ್ಮ